ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕನ್ನಡ ನಾಡು ಕಂಡಂಥ ಅದ್ವಿತೀಯ ಚಿತ್ರನಟರಲ್ಲಿ ಅಗ್ರಗಣ್ಯರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ದೂರದಿಂದ ನಾನು ಗ್ರಹಿಸಿ ಬಲ್ಲೆ ಅವರ ಸಿನಿಮಾಗಳ ಮೂಲಕ ನಾನು ಬೆಳೆದಿದ್ದೇನೆ ಸುಳ್ಳಲ್ಲ ಅವರದ ಬಂಗಾರದ ಮನುಷ್ಯ ಸಿನಿಮಾ ನನಗೆ ಇವತ್ತಿಗೂ ಸಹಿತ ಆಸ್ತಿ ಅಂತಸ್ತು ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಪಾಠ ಕಲಿಸಿದ್ದಾರೆ ಒಂದು ಪ್ರೀತಿ ಪ್ರೇಮದ ವಿಷಯದಲ್ಲೂ ಕೂಡ ಅಷ್ಟೇ ಎಂಥ ಮಾರ್ಧವ ಪ್ರೀತಿ ಆ ಸಿನಿಮಾಗಳಲ್ಲಿ ಆ ಪಾತ್ರದಲ್ಲಿ ಆ ಮಾರ್ಧವ ಪ್ರೀತಿಯನ್ನು ತುಂಬಿ ಹಾಡಿದಾಗ ಸಹಜವಾಗಿ ನನ್ನೊಳಗೂ ಕೂಡ ಅದು ನನಗೆ ಅರಿಯದಂತೆ ಅದರೊಳಗೆ ಬೆರೆತು ಹೋಗಿದ್ದೇನೆ ಬಹುಶಃ ನೀವು ಹಾಗೆ ಇರಬಹುದು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಚಿ ಉದಯಶಂಕರ್ ಅವರ ಈ ಹಾಡಿಗೆ ಮಾಧವಿ ಜೊತೆ ಅವರು ಮಾಡಿದಂಥ ಆ ಪಾತ್ರ ನಿಜಕ್ಕೂ ಇವತ್ತಿಗೂ ಕಣ್ಣಿಗೆ ಕಟ್ತದೆ ಅವರು ಕೆರಳಿದ ಸಿಂಹ ಸಿನಿಮಾದಲ್ಲಿ ನಟಿ ಸರಿತಾ ಅವರೊಂದಿಗೆ ನಟಿಸಿದಂಥ ರೀತಿ ಇವತ್ತಿಗೂ ಬೆರಗುಟ್ಟಿಸ್ತದೆ ಬಬ್ರು ಏ ಅದೊಂದು ಇತಿಹಾಸ ಬಿಡ್ರಿ ಗಿರಿಕನ್ನೆ ಆಕಸ್ಮಿಕ ಸಿನಿಮಾ ತೀರಾ ಈ ಬಂಗಾರಪ್ಪನವರು ಸರ್ಕಾರ ಇದ್ದಾಗ ಒಂದು ಅವ್ರದ್ದು ಸಿನಿಮಾ ಬಂತಲ್ಲ ಆ ಸಿನಿಮಾ ಕೂಡ ಈ ಸರಾಯಿ ವ್ಯವಸ್ಥೆ ವಿರುದ್ಧ ಸರಾಯಿ ಮಾಫಿಯಾ ವಿರುದ್ಧ ಬಂಡೆದ್ದ ಆಸ್ಫೋಟಗೊಂಡಂಥ ಆ ಉಗ್ರ ಆ ಅಭಿನಯ ಛೆ ಯಾರೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಯಾವ ಪ್ರಶಸ್ತಿಗಳು ಕೊಟ್ಟರು ಕೂಡ ಪ್ರಶಸ್ತಿಗೆ ಒಂದು ಮೌಲ್ಯ ಬರ್ತದೆ ಅಷ್ಟೇ ಆ ಪ್ರಶಸ್ತಿಗೆ ಮೌಲ್ಯ ಹೆಚ್ಚಿಗೆ ಆಗ್ತದೆ ಅದು ಇಷ್ಟೆಲ್ಲ ಇದ್ದಕ್ಕೆ ಕೂಡ ಎಂಥ ಸದುವಿನ ಏರಿ ಸದು ವಿನಯವೇ ಸದಾಶಿವನ ಒಲುಮೇಯ ಬಹುಶಃ ಅವರು ನನಗನಿಸ್ತಿತ್ತು ಒಂದ್ಸಲ ಆವಾಗ ಇದ್ದಾಗ ಈ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಜನ ಬಹುಶಃ ನಿಜ ಜೀವನದಲ್ಲಿ ಬೇರೆ ಇರಬೇಕಂತ ನಾನು ಹಾಗಂತ ತಿಳ್ಕೊಂಡಿದ್ದೆ ಆದರೆ ನಾನು ಬೆಳೀತಾ ಬೆಳೀತಾ ಬೌದ್ಧಿಕವಾಗಿಯೂ ಸ್ವಲ್ಪ ಗ್ರಹಿಸ್ತಾ ಹೋದಂಗೆಲ್ಲ ಗೊತ್ತಾಯಿತು ಡಾಕ್ಟರ್ ರಾಜ್ ಅವ್ರದ್ದು ಕೇವಲ ನಟನೆ ಮಾತ್ರ ಆಗಿರಲಿಲ್ಲ ಅವರ ಜೀವನ ಕೂಡ ಪರಿಪೂರ್ಣವಾಗಿ ಅವರು ತುಂಬಿದ ತುಳುಕೋದು ನೋಡ ನಂಬಿದದು ಸಂದೇಹಿಸೋದು ನೋಡ ಅನ್ನೋ ರೀತಿ ಒಳಗಡೆ ಅವರಿದ್ದರಂತೆ ಬಹುಶಃ ಅಂಥ ಭಾವಪೂರ್ಣ ಭಾವತುಂಬಿ ನಟಿಸ್ತಕ್ಕಂಥ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ನಾನಂತೂ ಕಂಡಿಲ್ಲಪ್ಪ ಹೊನ್ನಪ್ಪ ಭಾಗತ್ವರ್ ಅವರು ಬಸವಣ್ಣನ ಪಾತ್ರಧಾರಿಯಾಗಿ ಇವರು ಬಿಜ್ಜಳನಾಗಿ ಮಾಡಿದಂಥ ಪಾತ್ರ ಛೇ ಅಮೋಘ ಇವರು ಹರಿಶ್ಚಂದ್ರ ಸಿನಿಮಾ ಕೂಡ ನಾನು ನೋಡಿದ್ದೀನಿ ಆ ಹೊಲತಿಯರು ಬಂದು ಆಡ್ತಕ್ಕಂಥದ್ದು ಇವರ ಹೆಂಡತಿ ಬಂದು ಇವ್ರನ್ನ ಆ ಮಸ ಆ ಸ್ಮಶಾನದಲ್ಲಿ ಬಂದು ಮಗುವನ್ನು ತಗೊಂಡು ಬಂದು ಲೋ ಲೋಹಿತನ್ನು ತಗೊಂಡು ಬಂದು ಸುಡುವಂತಕ್ಕಂಥ ಪ್ರಸಂಗ ಇವರ ಆ ಅಭಿನಯ ನಿಜಕ್ಕೂ ಕಣ್ಣೀರು ಭರಿಸ್ತು ನನಗೆ ಎಂಥ ಇದ್ದರೂ ಬಹುಶಃ ಕಲಾವಿದರಾದರೆ ಡಾಕ್ಟರ್ ರಾಜ್ ಅವರು ಅಂತ ಆಗ್ಬೇಕಂತ ಈ ಮನುಷ್ಯ ಕೇವಲ ಕಲಾವಿದ ಆಗಿರಲಿಲ್ಲ ಈ ಇಡೀ ಕನ್ನಡ ನಾಡಿನ ಎಲ್ಲರೊಂದಿಗೆ ಜನಸಾಮಾನ್ಯರೊಂದಿಗೆ ಬೆರೆತು ಬಿಟ್ಟಿದ್ರು ಇವರು ಇವ್ರ ಬಗ್ಗೆ ಅದಮ್ಯವಾದಂಥ ಪ್ರೀತಿ ಅಪಾರವಾದ ಗೌರವ ಜನತೆಗೆ ಆ ಕಾರಣಕ್ಕಾಗಿಯೇ ಪಾಟೀಲ್ ಪುಟ್ಟಪ್ಪ ಕನ್ನಡ ಹಿತರಕ್ಷಣಾ ಸಮಿತಿ ಎಲ್ಲರ ಜೊತೆಗೂಡಿ ಇವ್ರನ್ನ ಗೋಕಾಕ್ಷರೋಳ್ಳಿಯಲ್ಲಿ ಕರೆತರಬೇಕಾಯಿತು ಅವತ್ತು ಗುಂಡೂರಾವ್ ಸರ್ಕಾರ ಕನ್ನಡಕ್ಕೆ ಒಂದು ಕಡೆ ಕುವೆಂಪು ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳ್ತಾರಲ್ಲ ಅಕ್ಷರಶೌಬನ್ನ ನಟನಲ್ಲೂ ಕೂಡ ಪ್ರಜ್ಞಾವಂತ ನಟನಲ್ಲಿ ಒಬ್ಬ ಹೋರಾಟಗಾರನೂ ಇರಬೇಕು ಈ ನಟನಲ್ಲಿ ಒಬ್ಬ ಹೋರಾಟಗಾರಿದ್ದ ಇವರು ಯಾವುದೇ ಚಳುವಳಿಗೆ ಡಾಕ್ಟರ್ ರಾಜೀಶ್ ಬರ್ತಾರೆ ಅಂದಂಗೆ ಅದಕ್ಕೊಂದು ಕಳೆ ಮೆರಗನೇ ಬೇರೆ ಬರ್ತಿತ್ತು ಅಂಥ ಶಕ್ತಿ ಧೀಮಂತ ಶಕ್ತಿ ಅವರಿಗಿತ್ತು ಎಷ್ಟು ಶಕ್ತಿ ಇವರಿಗೆ ಅಂತ ಇತ್ತಂದರೆ ರಾಜ್ಕುಮಾರ್ ಅವರಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅರಿದಂಥ ತುರ್ತು ಪರಿಸ್ಥಿತಿ ಅದನ್ನು ವಿರೋಧಿಸಿ ಬಹಳಷ್ಟು ಪಕ್ಷಗಳು ಸಂಘಟಿತರಾಗ್ತವೆ ಅವರು ಬಂದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಲ್ಲಿ ನಿಲ್ಲಬೇಕಂತ ಆಸೆ ಪಡ್ತಾರೆ ಆಗ ಎಲ್ಲ ವಿರೋಧ ಪಕ್ಷದವ್ರ ಜೊತೆಗೂಡಿ ಡಾಕ್ಟರ್ ರಾಜ್ ಅವ್ರನ್ನ ಅವ್ರ ವಿರುದ್ಧ ನಿಲ್ಲಿಸಿದರೆ ಖಂಡಿತವಾಗಿ ನಾವು ಗೆಲುವನ್ನು ಸಾಧಿಸ್ಬೋದು ಅಂತಕ್ಕಂಥ ಒಂದು ಭರವಸೆಯಿಂದ ಇವರಲ್ಲಿ ಹೋಗ್ತಾರೆ ಆದರೆ ಡಾಕ್ಟರ್ ರಾಜ್ ಎಂದಿಗೂ ಕನಸು ಮನಸ್ಸಿನಲ್ಲೂ ಕೂಡ ಅವ್ರ ರಾಜಕೀಯಕ್ಕೆ ಬರೋಕ್ಕೆ ಪ್ರಯತ್ನ ಪಡೋದಿಲ್ಲ ಇಲ್ಲ ನೆರೆಯ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಅದಾಗಲೇ ಸಿನಿಮಾ ನಟರು ಮುಖ್ಯಮಂತ್ರಿಗಳಾಗಿ ಮೆರೆದು ಹೋಗಿರುತ್ತಾರೆ ಮೆರೆತಿರ್ತಾರೆ ಇನ್ನೂ ಬಹುಶಃ ಇವರು ಮನಸ್ಸು ಮಾಡಿದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮೆರೆದು ಹೋಗ್ಬೋದಾಗಿತ್ತು ಆದರೆ ಅದಕ್ಕೆ ಅವ್ರಿಗೊಂದು ಆಸೆ ಪಡಲಿಲ್ಲ ಆದರೆ ಜನಮಾನಸದಲ್ಲಿ ಡಾಕ್ಟರ್ ರಾಜ್ ಆ ಸ್ಥಾನವನ್ನು ಕಸಗೊಳ್ಳಕ್ಕೆ ಯಾವ ಮಂತ್ರಿ ಮುಖ್ಯಮಂತ್ರಿ ಅವರಿರೋ ಪೆರಡು ಐದೇ ವರ್ಷ ಕೇವಲ ಆದರೆ ರಾಜ್ಕುಮಾರ್ ಅವರು ಶಾಶ್ವತವಾದಂಥ ಈ ರಾಜ್ಯದ ಜನರ ಮೇಲೆ ತನ್ನ ಪ್ರಭಾವವನ್ನು ಬಿತ್ತಿ ಹೋದವರು ಅವರು ಅವರ ಮಯೂರ ಸಿನಿಮಾ ಶ್ರೀಕೃಷ್ಣ ದೇವರಾಯ ನಾವಂತೂ ಶ್ರೀಕೃಷ್ಣ ದೇವರಾಯನ್ನು ನಾವು ನೋಡಿಲ್ಲ ಚರಿತ್ರೆಯಲ್ಲಿ ಅಷ್ಟೇ ಓದಿದ್ದೇವೆ ಆ ಶೌರ್ಯ ಆ ಪರಾಕ್ರಮ ಅವೆಲ್ಲವನ್ನು ಅವರ ಕೃ ಶ್ರೀಕೃಷ್ಣ ದೇವರಾಯ ಸಿನಿಮಾದಲ್ಲಿ ನೋಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು ಮಯೂರ ಅಂಥದ್ದು ಅಂಥದ್ದೇ ಸಿನಿಮಾ ಗಿರಿಕನ್ನೆ ಬೆಳಕು ಅದನ್ನು ನೋಡಿ ಎಂಥ ಸಿನಿಮಾಗಳವರು ಆಮೇಲೆ ಹಾಲು ಜೇನು ಹಾಲು ಜೇನು ಸಿನಿಮಾ ಅಂತ ನೋಡಂತೂ ಬಹುಶಃ ತಮ್ಮ ಹೆಂಡತಿಯನ್ನು ಪ್ರೀತಿ ಮಾಡದಿರ್ತಕ್ಕಂಥ ಯಾವಾಗ ನಾನು ನೋಡಲಿಕ್ಕೆ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದಿದೆ ನೋಡಿ ಭಾರತದ ಜೊತೆ ಪ್ರೀತಿ ನೀತಿ ತಂದ ಆಸ್ತಿ ನಮ್ಮ ಪಾಲಿಗೆ ಹಸಿವಿನಲ್ಲೂ ಹಬ್ಬಾನೇ ದಿನವೂ ನಿತ್ಯವೂ ಧ್ಯಾನವೇ ನನ್ನ ನಿನ್ನ ಪಾಲಿಗೆ ಸಿನಿಮಾಗ ಗೊತ್ತಿಲ್ಲ ಅದನ್ನು ಬೆಂಕಿ ಅಗಸ್ಟಿಕೆಯನ್ನು ಎತ್ತ ಎತ್ತ ಹಾಡ್ತಕ್ಕಂಥ ಹಾಡು ಆ ಭಾರತಿ ಜೊತೆಗಿನ ಆ ಅನ್ಯವಾದಂಥ ದಾಂಪತ್ಯದ ಸಂಬಂಧ ಅದ್ಭುತ ಅದು ಹಾಗೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಇದು ಕೂಡ ಹಾಗೇನೆ ಆ ಕಾರಣಕ್ಕೆ ಅವ್ರು ಈ ಕನ್ನಡದ ಮಣ್ಣಿನೊಂದಿಗೆ ಮನಸ್ಸುಗಳೊಂದಿಗೆ ಬೆರೆತು ಹೋಗಿರ್ತಾರೆ ಅವರು ಗೋಕಾಕ್ ಹಳ್ಳಿ ಬಂದಾಗ ನೋಡಬೇಕು ಗುಂಡೂರಾವ್ ಧೂಳಿಪಟ್ಟಾಗಿ ಹೋಗ್ತಾರೆ ಎಲ್ಲೆದರೂ ಜನ 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 ಸಾಗರ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕ್ರಿಯಾ ಹೋರಾಟ ಸಮಿತಿ ಆ ಸಮಿತಿಯ ಅಧ್ಯಕ್ಷರವರು ಅವರೇ ಹೋಗಿ ಬುದ್ಧ ಆಹ್ವಾನ ನೀಡಿ ಡಾಕ್ಟರ್ ಆಶರಣ ಅವ್ರನ್ನ ಇಡೀ ನಾಡಿನಾದ್ಯಂತ ಸುತ್ತಾಡಲಿಕ್ಕೆ ಕರೀತಾರೆ ಅವರ ಮನವಿಯನ್ನು ಒಪ್ಪಿಕೊಂಡು ದೊಡ್ಡ ಬಳಗನೆ ಬರ್ತದೆ ಅಶೋಕ್ ಬರ್ತಾರೆ ಅಲ್ಲಿ ಆಮೇಲೆ ಲೋಕೇಶ್ ಅವರು ಇರ್ತಾರೆ ಬ ರಾಜ್ಕುಮಾರು ಇಡೀ ಫ್ಯಾಮ್ಲಿನೇ ಪಾರ್ವತ್ಯಮ್ಮ ಪುನೀತ್ ಅವ್ರಿನ್ನೂ ಚಿಕ್ಕವ್ರು ಅವಾಗ ನಮ್ಮ ಶಾಪುರ್ಗೆ ಬರ್ತಾರೆ ನನಗೋದು ತುಂಬ ಕುತೂಹಲ ಅವ್ರ ಸಿನಿಮಾಗಳನ್ನ ನೋಡಿನಿ ಬಬ್ಬರವಾನ ಸಿನಿಮಾ ನೋಡಿದ್ದೀನಿ ಗಿರಿಕೆಯನ್ನ ನೋಡಿದ್ದೀನಿ ಅವ್ರ ಸಮೀಪದಿಂದ ನೋಡಿದೆ ಹೋದರೆ ಮನಸ್ಸಿಗೆ ಹೆಂಗೆ ಆಗ್ತದ ಆ ಕಾರಣಕ್ಕಾಗಿ ನಾನು ಓಡೋಡಿ ನಮ್ಮ ತಂದೆ ಆಯೋಜನೆ ಮಾಡಿದ್ದರು ಶಾಪುರದಲ್ಲಿ ಆ ಕಾರ್ಯಕ್ರಮದಾಗ ಮೇಲ್ಗಡೆ ನಾನೇ ವೇದಿಕೆ ಮೇಲೆ ಕೂತೆ ಅವರು ಬಂದಾಗ ಆ ಜನಸಾಗರದಲ್ಲಿ ನಾನೆಲ್ಲೋ ಅದೆಲ್ಲೋ ಸಾಸಿವೆಯ ಮೇಲೆ ಸಾಗರ ಹರಿತಂತಲ್ಲ ಹಂಗೆ ಹರಿದೋಗಿದ್ದೆ ನಾನು ಎಲ್ಲೋ ಆದರೂ ನನಗೆ ಅಷ್ಟೇ ಈ ಚಮಾನ್ದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅವ್ರ ಮಗ ಪುನೀತ್ ಬಸ್ಸಿನ ಸರ್ಕಾರಿ ಬಸ್ಸಿನೊಳಗೆ ಒಂದು ಖಾಸಗಿ ಬಸ್ಸಿನೊಳಗಡೆ ಕೂತು ಇಣಕ್ಕಿ ನೋಡ್ತಿದ್ದ ನಾನು ನೋಡಿದೆ ಅಷ್ಟೇ ಅಷ್ಟಿಗೆ ತೃಪ್ತಿ ಪಟ್ಕೊಳ್ಬೇಕಾಯಿತು ಬರೀ ಅವರು ಬರೀ ನಟನೆ ಮಾತ್ರ ಮಾರ್ಬ್ಲೆ ಇರಲಿಲ್ಲ ಅವರ ಬದುಕು ಕೂಡ ಹಾಗೆ ಇತ್ತು ಅವರ ನಟನೆ ಮಾಡಿದಂಥ ಬಂಗಾರದ ಮನುಷ್ಯ ಏ ಚ ಇವತ್ತಿಗೂ ನನ್ನಂಥ ಬಹಳಷ್ಟು ಜನರಿಗೆ ಮಾದರಿ ಅದು ಕುಟುಂಬ ಅಂದರೆ ಹೇಗಿರಬೇಕು ಅಲ್ಲಿಯ ತಂದೆ ಪಾತ್ರ ಏನು ಅಣ್ಣನ ಪಾತ್ರ ಏನು ಮಾಮನ ಪಾತ್ರ ಏನು ಈತ ತನ್ನ ಯಾವುದೇ ನಿರಪೇಕ್ಷತೆಯಿಂದ ತನ್ನ ಅಕ್ಕನಿಗಾಗಿ ಅಕ್ಕನ ಮಕ್ಕಳಿಗಾಗಿ ದುಡಿದು ಕೊನೆಗೆ ತನಗೆ ಬಂದಂಥ ಆಪಾದನೆ ಬಂದಾಗ ಆ ಮನೆಯಿಂದ ಹೊರಟು ಆ ದೃಶ್ಯ ನನ್ನ ಇವತ್ತಿಗೂ ಸಹಿತ ನನಗೆ ದಿಗ್ ತಪ್ಪಿಸ್ತದ ಅದು ನನಗೆ ಇವತ್ತಿಗೂ ಮಾದರಿ ಆಸೆಗಳನ್ನು ಮಾಡಬಾರ್ದು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ಅಂತ ಶರಣ ಹೇಳ್ತಾರಲ್ಲ ಆ ಮಾತು ನನಗೆ ನೆನಪಾಗ್ತದೆ ಅವರೆಲ್ಲ ಬಿಟ್ಟು ಹೋಗ್ತಾರೆ ಕರೆ ಮನೆಯನ್ನು ಬಿಡ್ತಾರೆ ಕೊನೆಗೆ ಮನೆಯಿಂದ ಹೊರಗಡೆ ಹೋಗುವಾಗ ಕಾಲಲ್ಲಿರೋ ಪಾದಕ್ಷಿಣನ ಅಲ್ಲೇ ಬಿಡ್ತಾರೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಯಾರೋ ಗಡಗಡ ನಡುತ್ತಿರ್ತಾರೆ ಚಳಿಯಲ್ಲಿ ಅವರಿಗೆ ತನ್ನ ಮೈಮೇಲೆ ಶಾಲು ಹಾಕಿ ಕೂಡ ಬಿಟ್ಟು ಹೋಗ್ತಾನೆ ಅದು ಈ ಬದುಕಿನ ನಶ್ವರತೆ ಏನು ಅಂತ ಅನ್ನೋದನ್ನು ನಮಗೆ ತಿಳಿಸಿಕೊಡುತ್ತದೆ ಇಂಥ ಪಾತ್ರಗಳ ಮೂಲಕ ನನ್ನಂಥ ಯುವಕರಲ್ಲಿ ಆ ಮೌಲ್ಯಗಳನ್ನು ತುಂಬಿದರು ಅವರು ಆ ಚಿಂತನೆಯನ್ನು ತುಂಬಿದರು ನಮಗೆ ಇದು ಸುಳ್ಳಲ್ಲ ಹೊನ್ನಪ್ಪ ಭಾಗವತ್ತ ಅವ್ರ ಜ ಭಾಗ ಭಾಗವತ್ತರವ್ರ ಜೊತೆ ಸೇರಿ ಅವರು ಬಸವಣ್ಣನ ಪಾತ್ರ ಇವರು ಬಿಜ್ಜಳನ ಪಾತ್ರ ಬಿಜ್ಜಳ ಮತ್ತು ಬಸವಣ್ಣನ ಕಾಂಬಿನೇಷನ್ ಪಾತ್ರ ನಿಜಕ್ಕೂ ನಾವೆಲ್ಲರೂ ಕುತೂಹಲದಿಂದ ಗಮನಿಸಬೇಕಂತ ನಾನು ನಿರೀಕ್ಷೆ ಮಾಡಿದ್ದೆ ನಾನು ಆವಾಗೇ ಆಲೋಚನೆ ಮಾಡ್ತಿದ್ದೆ ಇವ್ರನ್ನ ಡಾಕ್ಟರ್ ರಾಜವ್ರನ್ನು ಹಾಕಿಕೊಂಡು ಕನ್ನಡದಲ್ಲಿ ಬಸವಣ್ಣ ಪಾತ್ರೆ ಯಾಕೆ ಮಾಡಿಸಲಿಲ್ಲ ಇವರು ಒಳ್ಳೆ ಕಂಠ ಇರ್ತಕ್ಕಂಥದ್ದು ಯಾವ್ಯಾರಿಯೋ ಇವರು ಹಾಡುಗಳನ್ನು ಹಾಡಿದ್ದಾರೆ ಯಾವುದೋ ದೇವರುಗಳಿಗೆ ಕಾಲ್ಪನಿಕ ದೇವರುಗಳಿಗೆ ಅಥವಾ ಚರಿತ್ರೆ ಇಲ್ಲದಂಥ ದೇವರುಗಳಿಗೆ ಸುಪ್ರಭಾತಗಳನ್ನು ಇವರನ್ನು ಹಾಡಿಸಿದ್ದಾರೆ ಅಲ್ಲಿವರೆಗೆ ಅವರು ಯಾರು ಕೇಳ್ತಿರ್ಲಿಲ್ಲ ದೇವಸ್ಥಾನಗಳನ್ನು ಇವರು ಧ್ವನಿ ಮೂಲಕ ಅದು ಪಾಪ್ಯುಲರ್ ಆಯಿತು ಆ ಬೇಡಿಕೆ ಹೆಚ್ಚಾಯಿತು ಅಂತಹ ಆ ವಚನಗಳು ಬೇಕು ಸಾವಿರಾರು ವಚನಗಳಿವೆ ಅವರಿಗೆ ವಚನಗಳು ಕೂಡ ಗೊತ್ತು ನಿಮಗೆ ನೆನಪಿರ್ಬೋದು ವೀರಪ್ಪನ ಜೊತೆ ಹೋದಾಗ ಕಾಡಿಗೆ ವೀರಪ್ಪನ ಕರ್ಕೊಂಡು ಹೋದಾಗ ವೀರಪ್ಪನಿಗೆ ಮತ್ತೊಂದು ನೆಡಮರನ್ ಅವರಿಬ್ಬರಿಗೆ ಜೊತೆ ಕೂತಾಗ ಒಂದು ವಚನ ಹೇಳ್ತಾರೆ ನೋಡ್ರಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇವನಾರವ 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 ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನೆ ಸಹ್ಯ ಕೂಡಲ ಸಂಗಮ ದೇವ ಒಬ್ಬ ಕಾಡುಗಳ ವೀರಪ್ಪನ್ನು ಕೂಡ ಇಂಥ ನೈತಿಕ ಮೌಲ್ಯವನ್ನು ಹೇಳ್ತಕ್ಕಂಥ ಡಾಕ್ಟರ್ ರಾಜ್ ಅವ್ರ ಕ ಅವ್ರ ಕಡೆಯಿಂದ ಯಾಕೆ ಪಾತ್ರನ ಮಾಡಿಸ್ಲಿಲ್ಲೋ ಬಹುಶಃ ಇದರಲ್ಲಿ ಏನೋ ಪಿತ್ತೂರು ಇದೆ ಅಂತ ನನಗನ್ನಿಸ್ತದೆ ಡಾಕ್ಟರ್ ರಾಜ್ ಅವರು ಬಸವಣ್ಣನ ಪಾತ್ರ ಮಾಡಿ ಬಿಟ್ಟಿದ್ದರೆ ನನಗೊಂದು ನೆನಪು ಸುಧಾ ಪತ್ರಿಕೆಲ್ಲಾಗ ಕೆ ಟಿ ಶಿವಪ್ರಸಾದ್ ಅಂತ ಚಿತ್ರ ಬರಿತು ವ್ಯಂಗ್ಯಚಿತ್ರನನ್ನು ಬರೀತಿದ್ರು ಆ ಕೆ ಟಿ ಶಿವಪ್ರಸಾದ್ ಕಡೆಯಿಂದ ಅಶೋಕ್ ಇವತ್ತಿನ ಚಿತ್ರನಟ ಅಶೋಕ್ ಡಾಕ್ಟರ್ ರಾಜ ಅವರು ಎರಡೂ ಬಸವಣ್ಣನ ಪಾತ್ರ ಹಾಕಿ ಮಾಡಿದ ಚಿತ್ರ ನೆನಪಿದೆ ಇವರು ಮೂಗನ ಉದ್ದಕ್ಕಾಗಿ ತೋರಿಸಿದ್ರು ಬೇಕಂತಲೇ ಇದರಿಂದ ಏನೋ ಇದೇನೋ ನನಗೆ ಇವತ್ತು ಅನುಮಾನ ನನಗೆ ಅದು ಸ್ಪಷ್ಟವಾಗಿ ಗೊತ್ತಿಲ್ಲ ಒಂದು ವೇಳೆ ಇವರು ಬಸವಣ್ಣ ಪಾತ್ರದನ್ನು ಮಾಡಿದರೆ ಬಸವಣ್ಣ ಜನಸಾಮಾನ್ಯರೊಳಗೆ ಬೆರೆತು ಹೋಗ್ತಿದ್ದ ಬಸವಣ್ಣ ಜನಸಾಮಾನ್ಯರೊಳಗಡೆ ಬೆರೆತು ಹೋಗ್ತಿದ್ದ ಬಹುಶಃ ಇದು ಗೊತ್ತಾಗಿ ಹಿಂದೂ ಪಿತೂರಿ ಮಾಡಿದ್ರು ಏನು ನಾ ಈ ನೋವು ಈ ಅವಮಾನ ಈ ಪ್ರಶ್ನೆ ನನಗೆ ಇವತ್ತಿಗೂ ಚಿದಂಬರ ರಹಸ್ಯವಾಗಿ ಕಾಡ್ತಾನೆ ಇದೆ ನಿಮಗೆ ಒಂದು ಮಹತ್ವದ ಸುಂಗ್ ಸಂಗತಿಯನ್ನು ನಾನು ನಿಮಗೆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಒಂದು ಸಲ ಇವರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಗ್ರಾಮಕ್ಕೆ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ ಬರ್ತಾರೆ ಡಾಕ್ಟರ್ ರಾಜ್ ಅವರನ್ನು ಪೂಜ್ಯ ಶ್ರೀ ತೋಟೇಂದ್ರ ಸ್ವಾಮೀಜಿ ಶಿವಾಚಾರ್ಯ ಸ್ವಾಮೀಜಿಗಳು ಕರೆಸ್ತಾರೆ ನನಗೂ ಅವರಿಗೆ ಭಾಳ ಒಳ್ಳೆಯ ನಂಟು ಪ್ರೀತಿ ಇವತ್ತಿಗೂ ಸಹಿತ ಅಲ್ಲಿ ಕರೆದಾಗ ನಾನು ಅಲ್ಲಿದ್ದೆ ಆವಾಗ ನಾನು ಚಿಕ್ಕವನಾಗಿದ್ದರೂ ಕೂಡ ನಮ್ಮ ತಂದೆ ಅಗ್ನಿ ಅಂಗುರ ಪತ್ರಿಕೆ ನನ್ನ ಸಂಪಾದಕರನ್ನಾಗಿ ಮಾಡಿದರು ಆ ಪತ್ರಿಕೆಯ ಒಂದು ಐದಾರು ಪ್ರತಿಗಳನ್ನು ಜೊತೆಗೆ ಅಪ್ಪ ಬರೆದಂಥ ಶರಣ ದುರಿಣ ಹೆಂಡದ ಮಾರಯ್ಯ ಅಂತ ಒಂದು ನಾನು ತಕ್ಕೊಂಡು ಅಲ್ಲಿ ಹೋದೆ ಗೌಜು ಗದ್ದಲ ಇತ್ತು ಆದರೆ ತೋಟೇಂದ್ರ ಸ್ವಾಮಿಗಳು ನನ್ನನ್ನು ಕರೆದು ಇವರಿಗೆ ಪರಿಚಯ ಮಾಡಿಸಿದರು ನನ್ನನ್ನು ಬಹಳ ಈ ಈಗಿನ ಈಗಿನಗಿದ್ರೂ ಪೇಲವಾಗಿದ್ದೆ ತಳ್ಳಗಿದ್ದೆ ಅದನ್ನು ನೋಡಿ ಡಾಕ್ಟರ್ ಆಜಿ ಅಂದರು ಅಯ್ಯೋ 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 ನೀವು ಪತ್ರಕರ್ತರಾ ಪತ್ರಿಕೆ ನಡೆಸ್ತೀರಾ ಅಂತ ಒಂಥರ ಭಾವುಕವಾಗಿ ಆ ಮಾತನ್ನು ಹೇಳಿದರು ಪಾರ್ವತಿ ನಾನು ಒಂದು ಯಾವುದೋ ಪಾತ್ರ ಮಾಡಿದ್ದೀನಿಲ್ಲ ಪತ್ರಕರ್ತನ ಪಾತ್ರ ಅಂದಾಗ ಪಾರ್ವತಿಯಮ್ಮ ಇನ್ನು ಹೇಳ್ತಿದ್ರೆ ಏನೋ ಗೊತ್ತಿಲ್ಲ ಸರ್ ಜ್ವಾಲಾಮುಖಿ ಸರ್ ಅಂದೆ ಹಾಂ ಚೆನ್ನಾಗಿದೆ ಆ ಪತ್ರಿಕೆ ನಾನು ಪಾತ್ರ ಆ ಪಾತ್ರ ಅಂದರು ನನಗೆ ತುಂಬ ಆಯಿತು ಆಮೇಲೆ ಶರಣ ದುರೀಣ ಹೆಂಡದ ಮಾರಯ್ಯ ಅಂತ ಒಂದು ಪುಸ್ತಕ ಕೊಟ್ಟೆ ನಮ್ಮ ತಂದೆ ಬರೋದು ಪುಸ್ತಕ ನೋಡಿದ್ರು ಹೆಡ್ಡಿಂಗ್ ಹೋದರು ಶರಣ ದುರೀಣ ಹೆಂಡದ ಮಾರಯ್ಯ ಅಯ್ಯೋಯ್ಯೋಯ್ಯೋಯ್ಯೋ ಹೆಂಡಮಾರೋರು ಶರಣರಾಗ್ತಾರಾ ಇದೆಂಥ ಆಶ್ಚರ್ಯ ಪಾರ್ವತಿ ಇದನ್ನು ಈ ಪುಸ್ತಕನ ತೆಗೆದಿಡೆ ನನಗೆ ಊರಿಗೆ ಓದೋಕೆ ಕೊಡು ನಾನು ಇದನ್ನು ಮತ್ತೆ ನೋಡಬೇಕಾಗಿದೆ ಮತ್ತೆ ನಾವು ಓದಬೇಕಾಗಿದೆ ಅಂದು ನನ್ನ ಕಡೆ ತಿರುಗಿಳಿದರು ನಾವು ಹೆಂಡ ಮಾರೋರು ಕಣ್ರಿ ನಾವು ಹೆಂಡ ಮಾರೋರು ಅಂತ ಹೇಳಿದರು ಆಗ ನನ್ನ ಸಂಕ್ಷಿಪ್ತವಾಗಿ ಓರಿಸಿ ಹೇಳಿದೆ ಹೆಂಡ ಮಾರತಕ್ಕಂಥ ಪನ್ನ ಪಣ್ಣಾಂಗನಿಯಾಗಿರ್ತಕ್ಕಂಥ ಅವತ್ತಿನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಸಂಪರ್ಕಕ್ಕೆ ಬಂದಮೇಲೆ ಅವರೆಲ್ಲರೂ ತಮ್ಮ ತಮ್ಮ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆಯದ ಕಡೆ ತುಡಿದ್ರು ಹೆಂಡದ ಮಾರ ಅಷ್ಟೇ ಆ ಮೊದಲೇ ಆಮೂಲಿರ್ತಕ್ಕಂಥದ್ದನ್ನು ಮಾರ್ತಿದ್ದ ಆಮೇಲೆ ಜ್ಞಾನ ಸುದ್ದಿಯನ್ನು ಮಾರ್ಲಿಕ್ಕೆ ಶುರು ಮಾಡಿದ ಅವಾಗತಕ್ಕಂಥ ಚಿತ್ರನೇ ಬದ ಬೇರೆ ಅಂತ ಹೇಳಿದೆ ಭಾಳ ಗಾಬರಿಯಿಂದ ಇದ್ದರು ಆವತ್ತು ತೋಟೇನ ಸ್ವಾಮಿಗಳು ಲಿಂಗ ಕೂಡ ಕೊಟ್ಟರು ಇಷ್ಟಲಿಂಗ ಕೂಡ ತುಂಬ ಖುಷಿಯಿಂದ ದರ್ಶಕೊಂಡರು ಅವರು ನನಗೆ ಆ ಕಡೆಯಿಂದ ಬಸವಣ್ಣವ್ರ ಪಾತ್ರ ಯಾಕೆ ಮಾಡಿಸ್ಲಿಲ್ಲ ಅವರಿಗೆ ಅವರಿಂದ ವಚನಗಳನ್ನು ಯಾಕೆ ಹಾಡಿಸ್ಲಿಲ್ಲ ಅಂತ ಅನ್ನೋದ್ರ ಬಗ್ಗೆ ನನಗಿನ್ನೂ ಗುಮಾನಿ ಇದೆ ಈ ಗುಮಾನಿಗೆ ಉತ್ತರ ದಯವಿಟ್ಟು ನಿಮಗೆ ಗೊತ್ತಿದ್ದರೆ ಹೇಳಿ ನಿಮ್ಮ ವಿಶ್ವಾರಾಧ್ಯ ಸತ್ಯನಪೇಟೆ ಮತ್ತು ಮುಂದಿನ ವಿಚಾರಗಳನ್ನು ಮತ್ತೆ ಇನ್ನೊಂದು ನಾಳೆ ಎಪಿಸೋಡಲ್ಲಿ ನೋಡೋಣ ಶರಣಾರ್ಥಿಗಳು